ಇವತ್ತು ಯಾರೋ ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ ಏನಾದ್ರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಸಮಾಜದ ಅನ್ಯಾಯವನ್ನು ಬೆಳಕಿಗೆ ತಂದರೆ ಸಾಕು, ತಕ್ಷಣ ಏನ್ ಮಾಡ್ತಾರೆ? ಕೇಸ್ ದಾಖಲು ಮಾಡ್ತಾರೆ. ಇವತ್ತು ಈ ಅಶಾಂತಿನ ಕದಡ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಈ ಮಂತ್ರಿಗಳು ಹೇಳಿಕೆ ಕೊಡ್ತಾರಲ್ಲ, ಶಾಸಕರು ಹೇಳಿಕೆ ಕೊಡ್ತಾರಲ್ಲ, ಇವ್ರ ವಿರುದ್ಧವಾಗಿ ಯಾಕಿನ ಕ್ರಮ ವಹಿಸಿಲ್ಲ? ಕ್ರಮ ಯಾಕೆ ವಹಿಸಿಲ್ಲ? ಇವತ್ತು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ 15 ತಿಂಗಳಲ್ಲಿ ಪ್ರತಿ ದಿನಾನು ಒಂದು ರೀತಿ ದಲಿತರ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ಹಲ್ಲೆ, ಭ್ರಷ್ಟಾಚಾರ, ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ, ಅವ್ಯವಸ್ಥೆ ನಿರ್ಮಾಣ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ರಾಜೀನಾಮೆ ಏನೋ ಕೊಡಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ, ಜೈಲಿಗೆ ಕೊಡಲ್ಲ ಅಂತಾರಲ್ಲ, ನೀವೆಷ್ಟು ಬಂಡ್ಗೆಟ್ಟಿದ್ದೀರ ಅಂತ ನೋಡಿ. ಯಾವ ಸೂಕ್ಷ್ಮತೆ ಇದೆ, ಯಾವ ನೈತಿಕತೆ ಇದೆ ಅಂತ ನೋಡಿ.